ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1104 ಮಾನ್ಯ ಲೋಕೋಪಯೋಗಿ ಸಚಿವರ ಹತ್ರ ಕೇಳಕ್ಕೆ ಬಯಸ್ತಾರೆ. ಸಿ ಪಾಟೀಲ್ರು. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡಿ ಆರ್ಥಿಕ ಇಲಾಖೆಯಲ್ಲಿ, ನಂತರ ಅದನ್ನು ಅನುಷ್ಠಾನಕ್ಕೆ ಗಳಿಸೋಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು ಅಧ್ಯಕ್ಷರೇ. ಈ ಒಂದು ಸೇತುವೆ ಏನಿದೆ, ನಗರ್ಲೆ ಗ್ರಾಮದಿಂದ 16 ಸುಮಾರು 18 ಅಂತರನ ಕಮ್ಮಿ ಮಾಡುತ್ತೆ. ಹಾಗಾಗಿ ಬಹಳ ಮುಖ್ಯವಾದಂಥ ಸೇತುವೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಈ 4 ಒಂದೇ ಒಂದು ಸೇತುವೆ ಹೊಸ ನಿರ್ಮಾಣ ಕೂಡ ಆಗಿಲ್ಲ ಅಧ್ಯಕ್ಷರೇ. ಹಾಗಾಗಿ ಕ್ಷೇತ್ರ ಜನತೆ ಕೇಳ್ತಿದ್ದಾರೆ, ನಿಮ್ಮ ಅವಧಿಯಲ್ಲಿ ಒಂದು ಸೇತುವೆ ಏನಾದರೂ ಕಟ್ಟಿಸ್ಕೊಡಿ ಅಂತೇಳಿ. ಮತ್ತು ಸದನದಲ್ಲೂ ಕೂಡ ಹಿಂದೆ ಹಲವಾರು ಕಾಮಗಾರಿಗಳಿಗೆ ಇದೇ ರೀತಿ ಅನುದಾನ ಕೇಳಿದ್ದೇನೆ ಅಧ್ಯಕ್ಷರೇ. ಪ್ರತಿ ಬಾರಿ ಬೇರೆ ಬೇರೆ ಇಲಾಖೆಯಿಂದ ಇದೇ ಉತ್ತರ ಬರ್ತಾ ಇದೆ, ಅನುದಾನನ ಲಭ್ಯತೆನ ಆಧರಿಸಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಹಾಗಾಗಿ ಅಧ್ಯಕ್ಷರೇ, ಲೋಕೋಪಯೋಗಿ ಇಲಾಖೆಯಲ್ಲಿ ಹಣ ಜಾಸ್ತಿ ಇರುತ್ತೆ, ಅಟ್ಲೀಸ್ಟ್ ಈ ಸೇತುವೆಗಾದರೂ ಈ ಸರ್ಕಾರದಿಂದ ನಮಗೆ ಹಣ ಕೊಡಲಿ, ಅನುದಾನ ಕೊಡಲಿ, ನಮ್ಮ ಅವಧಿ ಮುಗಿಯೋದ್ರೊಳಗೆ ಇದಕ್ಕೆ ಮಂಜೂರು ಮಾಡಿಕೊಟ್ರೆ ಜನತೆಗೆ ಅನುಕೂಲ ಆಗುತ್ತೆ. ಮತ್ತೆ 27 ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆ ನಾವು ಕಳಿಸ್ಕೊಟ್ಟೆವು ಸಭಾಧ್ಯಕ್ಷರೇ. ಆರ್ಥಿಕ ಇಲಾಖೆಯವರು ಈ ಮೊದಲು ತಿಳಿಸಿದ್ರು, ದ ಔಟ್ಸ್ಟ್ಯಾಂಡಿಂಗ್ ಕಮಿಟ್ಮೆಂಟ್ಸ್ ಆಫ್ ಕೆ ಆರ್ ಡಿ ಸಿ ಎಲ್ ಫಾರ್ ಆಲ್ರೆಡಿ ಬೀಯಿಂಗ್ ವೆರಿ ಹೈ, ಹೆನ್ಸ್ ಇಟ್ ಈಸ್ ಅಡ್ವೈಸ್ ನಾಟ್ ಟು ಟೇಕ್ ಅಪ್ ಅಪ್ರೂವ್ ಎನಿ ವರ್ಕ್ಸ್ ಟಿಲ್ ದ ಪ್ರೀವಿಯಸ್ ವರ್ಕ್ಸ್ ಆರ್ ಕಂಪ್ಲೀಟೆಡ್ ಆ್ಯಂಡ್ ಕ್ಲೋಸ್ ದಿ ಕ್ಲೋಸ್ ಫೈನಾನ್ಸಿಯಲ್ ಅಂತ ಸರ್. ಈಗಾಗಲೇ ಯತೀಂದ್ರ ಅವರು ವೆರಿ ವೆರಿ ಹೈ ಅಂದರೆ ಇನ್ನೂ ಎಷ್ಟು ಕೊಡೋದಿದೆ ನೀವು ಬಾಕಿ? ಕೆ ಆರ್ ಡಿ ಸಿ ಎಲ್ ಪಿ ಡಬ್ಲ್ಯೂ ಒಳಗೆ ಭಾಳ ಹೈ ಐತೆ ಸರ್. ಅಲ್ಲ, ಇದು ಕೆ ಆರ್ ಡಿ ಸಿ ಎಲ್ ಯಾವುದಿದೆ? ಟೋಟಲ್ ಪಿ ಡಬ್ಲ್ಯೂ ಒಳಗೆ ವೆರಿ ಹೈ ಅದ. ಹಿಂದಿನೆಲ್ಲ ಸುಮಾರು ವರ್ಷಗಳಿಂದ ಕ್ಯಾರಿ ಫಾರ್ವರ್ಡ್ ಹಾಕುವಂತ ಬಂದಿದೆ, ಈಗ ನಾವೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೇವೆ. ಯತೀಂದ್ರ ಅವರು ಭಾವನೆಗೆ ಸ್ಪಂದಿಸಿ ನಾನು ಹಣಕಾಸು ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅದನ್ನು ಕ್ಲಿಯರ್ ಮಾಡಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಸಚಿವರು, ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ.